ಇವತ್ತು ಹಿರೇಕೆರೂರಲ್ಲಿ ನೀರಾವರಿ ಸಮೇತವಾಗಿ ಹಲವಾರು ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಬಹಳ ದಿನಗಳ ಒಂದು ಬೇಡಿಕೆ ಈ ಭಾಗದ ನೀರಾವರಿ ಬಿ ಸಿ ಪಾಟೀಲ್ರ ಒತ್ತಾಸೆಯಂತೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಅನುಮೋದನೆಯನ್ನು ಮಾಡಿದ್ರು, ನಾವು ಅದನ್ನು ಪೂರ್ತಿಗೊಳಿಸಿದ್ದೇವೆ. ಈ ಥರ ಬ್ಯಾಡಗಿ ತಾಲೂಕಲ್ಲಿ, ಹಾನಗಲ್ ತಾಲೂಕಲ್ಲಿ, ಹಾವೇರಿಯಲ್ಲಿ ಎಲ್ಲ ನೀರಾವರಿ ಯೋಜನೆ ಚಾಲನೆ ಕೊಟ್ಟಿದ್ದು ನಮ್ಮ ಸರ್ಕಾರ. ಎರಡನೇದಾಗಿ ಜನಸಂಕಲ್ಪ ಯಾತ್ರೆ ಮುಂದುವರೆದ ಭಾಗವನ್ನು ಪ್ರಾರಂಭ ಮಾಡಿದ್ದೇವೆ. ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಕೂಡ ಇದಕ್ಕೆ ಬಂದಿದ್ದಾರೆ. ಇದು ಜನಸಂಕಲ್ಪ ವಿಜಯ ಸಂಕಲ್ಪ ಆಗಲಿ. ಇನ್ನೊಂದು, ಇದು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸರ್, ಇಲ್ಲಿ ಬಿಜೆಪಿ ಅಸ್ತಿತ್ವಕ್ಕೆ ಇರೋ ಕಾರಣ ಅವರು ಪದೇ ಪದೇ ಅಧಿಕಾರಕ್ಕೆ ಬರೋಕ್ಕೆ ಕಾರಣ ಕುಮಾರಸ್ವಾಮಿನೇ ಕಾರಣ ಆಗಿದ್ದಾರೆ ಅದಕ್ಕೆ. ಮತ್ತೆ ಇದು ಇದೆಲ್ಲ ಇದು ಬಿ ಟೀಮು ಅಂತ ಹೇಳ್ತಾನೆ ಬಂದಿದ್ದಾರೆ. ಜೆ ಡಿ ಎಸ್ನವರು ಕಾಂಗ್ರೆಸ್ ಬಿಜೆಪಿ ಟೀಮ್ ಅಂತಾರೆ, ಕಾಂಗ್ರೆಸ್ನವರು ಜೆ ಡಿ ಎಸ್ ಬಿಜೆಪಿ ಟೀಮ್ ಅಂತಾರೆ. ನಾವು ಎ ಟೀಮ್ ಅಂತೂ ಇರೋದು ಇಬ್ಬರು ಒಪ್ಕೊಳ್ತಾರೆ. ಇನ್ನು ಯಾವಾಗ ಯಾವಾಗ ಅವರು ಎ ಬಿ ಟೀಮ್ ಆಗ್ತಾರೆ ಏನಾಗುತ್ತೆ ಅವ್ರಿಗೆ ಬಿಟ್ಟಿದ್ದು, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ನಮಗೆ ಎ ಬಿ ಅನ್ನೋದಕ್ಕಿಂತ ನಮ್ಮದು ಜನರ ಟೀಮ್, ಭಾರತೀಯ ಜನತಾ ಪಕ್ಷ ಜನರ ಟೀಮ್. ಸರ್, ಕಾಂಗ್ರೆಸ್ನವರು ಏನು ಮಾಡಿದ್ದಾರೆ ಸರ್, ಏನಂದರೆ ಕೇಸ್ ದಾಖಲು ಮಾಡಿದ್ದಾರೆ ಸರ್, ಭ್ರಷ್ಟಾಚಾರದ ಕೇಸ್ ದಾಖಲು ಮಾಡಿದ್ದಾರೆ. ಅತ್ಯಂತ ಹಾಸ್ಯಾಸ್ಪದ ಮತ್ತು ಕೀಳುಮಟ್ಟದ್ದು. ಯಾರ್ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅವರವರು ಆ ಹೇಳಿಕೆಗೆ ಸ್ಪಷ್ಟೀಕರಣ ಕೊಡ್ತಾರೆ, ಬದಲಾಗ್ತಾರೆ, ಇನ್ನೊಂದು ಆಗ್ತದೆ. ಈಗ ಮೊನ್ನೆ ದಿಗ್ವಿಜಯ್ ಸಿಂಗ್ ಒಂದು ಹೇಳಿಕೆ ಕೊಟ್ಟರು, ನಿನ್ನೆ ರಾಹುಲ್ ಗಾಂಧಿ ಹೇಳಿದ್ದಾರೆ, ಅದನ್ನು ನಮ್ಮ ಪಕ್ಷದ್ದಲ್ಲ, ನಮ್ಮ ಜನಕ್ಕೆ ಇದೆಲ್ಲ ಕೂಡ ಗೊತ್ತಿದೆ ಅಂತ. ಇನ್ನು ಮುಂದೆ ಭಾಳ ಹತ್ತು ಪ್ರಯತ್ನ ಮಾಡ್ತಾರೆ. ಈ ದೇಶದಲ್ಲಿ ಒಂದು ಕಾನೂನು ಇದೆ, ಆ ಕಾನೂನು ಪ್ರಕಾರ ಎಲ್ಲವೂ ಕೂಡ ನಡೀತಿದೆ. ಕಾಂಗ್ರೆಸ್ಸಿನ ಶಾಸಕರೇ ಕುಕ್ಕರ್ ಹಂಚಿ ಸಿಕ್ಕಾಕೊಂಡಿದೆ ಕೊಣಿಗಲ್ಲ. ಈಗಾಗಲೇ ಕಮರ್ಷಿಯಲ್ ಟ್ಯಾಕ್ಸ್ನವರು ಅದನ್ನು ಸೀಸ್ ಮಾಡಿ ದಂಡ ಕಟ್ಟಿಸಿ ಎಲ್ಲ ಮಾಡಿದೆ, ಅವ್ರ ಫೋಟೋ ಕೂಡ ಇದೆ. ಈ ಇಂಥ ಸ್ಪಷ್ಟವಾಗಿ ರೆಡ್ ಹ್ಯಾಂಡ್ ಸಿಕ್ಕಿದ್ದಾರೆ ಕಾಂಗ್ರೆಸ್ ಶಾಸಕರು, ಅವ್ರ ಬಗ್ಗೆ ಇವ್ರು ಏನು ಮಾತಾಡೋಕ್ಕೆ ಆಗ್ತಾಯಿಲ್ಲ. ಈ ಥರ ನಾಲ್ಕೈದು ಕಡೆ ಈಗಾಗಲೇ ಕುಕ್ಕರ್ ಹಂಚೋದು ಅದು ಇದು, ಇದು ಕುಕ್ಕರ್ ಪಾರ್ಟಿ, ಪ್ರೆಷರ್ ಕುಕ್ಕರ್ ಪಾರ್ಟಿ. ಕಾಂಗ್ರೆಸ್ ಅಂದರೆ ಪ್ರೆಷರ್ ಕುಕ್ಕರ್ ಪಾರ್ಟಿ, ಅಲ್ಲಿ ಬಾಂಬ್ ಕುಕ್ಕರು ಇದೆ. ಎಲೆಕ್ಷನ್ ಟೈಮಲ್ಲಿ ಪ್ರೆಷರ್ ಕುಕ್ಕರ್ ಕೊಟ್ಟು ಗೆಲ್ಲೋದು, ಹೀಗಾಗಿ ಪ್ರೆಷರ್ ಕುಕ್ಕರ್ ಮೇಲೆ ಭಾಳ ಅವ್ರಿಗೆ ಪ್ರೀತಿ. ಅದ್ರಾಗ ಬಾಂಬ್ ಇಟ್ಟರು ಕೂಡ ಅದ್ರಾಗ ಏನಿಲ್ಲ ಪ್ರೆಷರ್ ಕುಕ್ಕರ್ ಅಂತ. ಹೀಗಾಗಿ ಇದೊಂದು ಪ್ರೆಷರ್ ಕುಕ್ಕರ್ ಪಾರ್ಟಿ, ಈ ಥರದ ದಂಬರಾಟ ಯಾವುದು ಏನೋ ಅವ್ರಿಗೆ ಸಹಾಯ ಆಗೋದಿಲ್ಲ, ರಾಜಕೀಯ ದಿವಾಳಿತನ. ಸರ್, ಇನ್ನೊಂದು ಬೊಮ್ಮಾಯಿ ಅವರು ಜಾತಿ ಪಿತಾಮ ಅಂತ ಹೇಳಿದ್ದಾರೆ ಸರ್, ಇವರು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಬೊಮ್ಮಾಯಿ ಅಂಟಿ ಬೊಮ್ಮಾಯಿ ಅವರು ಭ್ರಷ್ಟಾಚಾರದ ಪಿತಾಮಹ ಅಂತ ಹೇಳಿದ್ದಾರೆ. ಅಲ್ರಿ, ಈ ದೇಶದಲ್ಲಿ ಮೊದಲನೇ ಹಗರಣ, ಭ್ರಷ್ಟಾಚಾರದ ಹಗರಣ, ಜೀಪ್ ಹಗರಣ ಪ್ರಾರಂಭ ಆಗಿದ್ದು ಕಾಂಗ್ರೆಸ್ ಪಕ್ಷದಿಂದ. ಅವತ್ತಿನ ಡಿಫೆನ್ಸ್ ಮಂತ್ರಿ ರಾಜೀನಾಮೆ ಕೊಟ್ಟರು, ಅದಕ್ಕೋಸ್ಕರ ಅಲ್ಲಿಂದ ಪ್ರಾರಂಭ ಆಯಿತು ಈ ದೇಶ ಸ್ವತಂತ್ರ ನಂತರದ ಭ್ರಷ್ಟಾಚಾರ. ಭ್ರಷ್ಟಾಚಾರ ಪ್ರಾರಂಭ ಮಾಡಿದ್ದೇ ಕಾಂಗ್ರೆಸ್. ಭ್ರಷ್ಟಾಚಾರ ಕಾಂಗ್ರೆಸ್ನ ಅಭಿವ್ಯಜ ಅಂಗ. ಮತ್ತಿನ್ನು ಡಿ ಕೆ ಶಿವಕುಮಾರ್ ಬಗ್ಗೆ ನಾನು ಏನು ಹೇಳಪ್ಪ, ಅವ್ರು ಭಾಳ ಸ್ವಚ್ಛವಾಗಿರುವಂಥ ಮನುಷ್ಯ, ಅವನಷ್ಟು ಸ್ವಚ್ಛವಾಗಿರುವಂಥ ಮನುಷ್ಯ ಬಹುತೇಕವಾಗಿ ರಾಜಕಾರಣದಲ್ಲಿ ಮತ್ತೆ ಯಾರಿಲ್ಲ ಅಂತ ಅನಿಸ್ತದೆ.